ಆ ಕೆಲಸ ಆಗಲಿಲ್ಲ. ಸರಳ ಸಜ್ಜನಿಕೆ ಸಿಂಪಲ್ಲು, ಕೈಗೆ ಕಾಲಿಗೆ ಸಿಗ್ತಾರೆ ಸುರೇಶ್ ಕುಮಾರು ಅವೈಲೇಬಲ್ ಹಿಂಗೆಲ್ಲ ಇದೆ. ಇಷ್ಟೆಲ್ಲ ಜನ ಹೇಳೋದು ಯಾಕೆ ಮತ್ತೆ ಅದೇ ನಂಗೆ ಹಂಗೆ ಹೇಳ್ತೀರಿ ಶೋರಿಗಳನ್ನ? ಸರ್, ನಾನು ಅವ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ ಸರ್. ಅವ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ಆದರೆ ರಾಜ ಜನ ಏನು ಹೇಳ್ತೇನೆ ಅಂತೇಳಿ ನೀವು ಹೋಗಿ ಕೇಳಿ ಒಂದ್ಸಲಿ ಸರ್, ಗೊತ್ತಾಗುತ್ತೆ. ನಾನು ಅವ್ರ ಬಗ್ಗೆ ನಾನು ಏನು ಹೇಳಲ್ಲ. ನಾನು ಹೇಳಿದ್ರೆ ಏನಾಗುತ್ತೆ, ನನಗೆ ಅವ್ರ ವಿರುದ್ಧ ಅಭ್ಯರ್ಥಿಯಾಗಿ ನಾನು ಹೇಳ್ತೀನಿ ಅಂತಾರೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಆದರೆ ರಾಜ್ಯನ ಅಭಿವೃದ್ಧಿ ಅಂತೂ 100% ಸತ್ಯ ಹೇಳ್ತೀನಿ. ನೈಬರಿಂಗ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಲಿಸ್ಕೊಂಡ್ರೆ ಏನು ಅಂತ ಅಭಿವೃದ್ಧಿ ಆಗಲೇ ಇಲ್ಲ ಸರ್, ಅಭಿವೃದ್ಧಿನೇ ಆಗಲಿಲ್ಲ. ಎಸ್, ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಕಂಪೇರ್ ಟು ಬೇರೆ ಕ್ಷೇತ್ರಗಳು ನೋಡೋದಾದ್ರೆ ರಾಜ್ಯನಗರ ಡೆವಲಪ್ಮೆಂಟ್ ಆಗಿಲ್ಲ, ಜನಗಳ ನಿರೀಕ್ಷೆ ತಕ್ಕಂಗೆ ಕೆಲಸ ಮಾಡಿಲ್ಲ. ಆ ಅಟೆನ್ಷನ್ ವೈರ್ ವಿಚಾರ ಪ್ರಸ್ತಾಪ ಮಾಡಿದ್ರೆ 20 ಜನಕ್ಕೆ ಅಧಿಕ ಜನ ತೀರ್ಕೊಂಡಿದ್ರ ಆ ಸಮಸ್ಯೆಯಿಂದ, ಅದನ್ನು ಬದಲಾಯಿಸಬಹುದಾಗಿತ್ತು. ಅದಕ್ಕೊಂದು ಅನುದಾನ ಬೇಕಾಗಿಲ್ಲ, KPTC ಮನವಿ ಮಾಡಿದ್ರೆ ಸಾಕಾಗಿತ್ತು, ಅಟ್ಲೀಸ್ಟ್ ಏನೋ ಆಗೋದು ಅಂತ. ನಿಮ್ಗೆ ನಾನಾಗಲೇ ಹೇಳಿದೆ, ನೀವು ಚನ್ನಪಟ್ಟಣ ರಾಮನಗರ ಜಿಲ್ಲೆಯವರು, ಇಡೀ ರಾಜ್ಯದ 224 ಕ್ಷೇತ್ರದಲ್ಲಿ ನಿಮ್ಮದೇ ಬಳಗ ಇದೆ, ವಿಷನ್ ಇದೆ, ನಿಮ್ಗೆ ಏನು ಮಾಡಬೇಕು ಅಂತ. ನೀವು ರಾಜಾಜಿನಗರ ಕ್ಷೇತ್ರಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ತಮ್ಮ ಪ್ರಕಾರ? ಸರ್, ನಂದು ರಾಜಾಜಿನಗರದ ಅಭಿವೃದ್ಧಿ ನನ್ನ ಮಂತ್ರ, ನನ್ನ ಧ್ಯೇಯ ಉದ್ದೇಶ. ಇದರಲ್ಲಿ ನಾನೇನು ನಿಮ್ಗೆ ಗೊತ್ತು, ನಾನೇನು ದುಡ್ಡು ಮಾಡಬೇಕು ಅಂತ ಬಂದಿರೋನಲ್ಲ. ಗೊತ್ತಾಯ್ತಲ್ಲ, ನಾನು ನಮ್ಮ ಶಿಕ್ಷಕರು ನನ್ನ ಮೇಲೆ ಭಾರಿ ಭರವಸೆ ಇಟ್ಕೊಂಡಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ. ನಾನೆಂದು ಕೂಡ ನಂಬಿಕೆ ಅಂದರೆ ತಾಯಿ ಅಂದ್ಕೊಂಡಿರೋರು ನಾವು, ನಂಬಿಕೆನೇ ತಾಯಿ ಅಂದ್ಕೊಂಡಿರೋರು. ಒಬ್ಬರಿಗೂ ದ್ರೋಹ ಮಾಡಬಾರ್ದು, ಎಲ್ಲ ಸಮಸ್ಯೆಗಳನ್ನು ಅಟೆಂಡ್ ಮಾಡಬೇಕು ಅಂತೇಳಿ ಅಟೆಂಡ್ ಮಾಡಿದ್ವಿ. ನಾವು ಇರೋವರೆಗೂ MLC ಸರ್, ಅದು ಬಿಟ್ಟು ಇಲ್ಲಿ ಬಂದಿದ್ದೀವಿ ಅಂತಂದರೆ 100 ಕ್ಕೆ 100 ಭಾಗ ನನ್ನ ಮೇಲೆ ಭರವಸೆ ಇಡಿ ಸರ್. ರಾಜಾಜಿನಗರವನ್ನು ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ಮೊದಲ ಅವಧಿಯಲ್ಲೇ ತೋರಿಸ್ತೀನಿ, ಮೊದಲ ಅವಧಿನಲ್ಲಿ. ಹಾಂ,